ಸ್ನೇಹಿತರೇ, ನ್ಯೂ ಶೋಗೆ ಸ್ವಾಗತ. ನಾನು ಉಷಾ ಅಂತ. ಜೆಂಟಲ್ಮೆನ್ ಗೇಮ್ ಅಂತಾನೆ ಕರೆಸಿಕೊಳ್ಳೋ ಕ್ರಿಕೆಟ್ನಲ್ಲಿ ಲಾಸ್ಟ್ ಬಾಲ್ವರೆಗೂ ಸೋಲು ಗೆಲುವಿನ ಲೆಕ್ಕಾಚಾರ ನಡೀತಾನೆ ಇರುತ್ತೆ. ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಫಲಿತಾಂಶವೇ ಉಲ್ಟಾ ಪಲ್ಟಾ ಆದ ಎಕ್ಸಾಂಪಲ್ಸ್ ಕಣ್ಮುಂದೆಯೇ ಇದೆ. ಈ ಸಲದ IPL ಟೂರ್ನಿಯಲ್ಲಿ RCB ಜರ್ನಿ ಕೂಡ ಥೇಟ್ ಇದೇ ಥರ ಇತ್ತು. ಲೀಗ್ನ ಫಸ್ಟ್ ಹಾಫ್ ಪಂದ್ಯಗಳಲ್ಲಿ ಬರೀ ಸೋಲು. ಟೂರ್ನಿಯಿಂದ ಬಹುಶಃ ಬೆಂಗಳೂರು ತಂಡವೇ ಫಸ್ಟ್ ಹೊರಬೀಳಬಹುದು ಅಂತ ಕ್ರಿಕೆಟ್ ಪಂಡಿತರೇ ಹೇಳ್ತಿದ್ರು. ಆದರೆ ಹಾಲಿ ಚಾಂಪಿಯನ್ ಚೆನ್ನೈ ತಂಡದ ವಿರುದ್ಧ ಭರ್ಜರಿ ಜಯ ಸಾಧಿಸಿ ರಾಯಲ್ ಆಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ ಫಾಫ್ ಪಡೆ. ಇದೀಗ ಪ್ಲೇ ಆಫ್ನ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಟಗಾರರು ಕಣಕ್ಕಿಳಿಯಲಿದ್ದಾರೆ. RR ಮತ್ತು RCB ನಡುವಿನ ಕದನದಲ್ಲಿ ಯಾರು ಸ್ಟ್ರಾಂಗ್, ಯಾರಿಗೆ ಗೆಲುವಿನ ಚಾನ್ಸ್ ಜಾಸ್ತಿ ಇದೆ, ಬೆಂಗಳೂರು ತಂಡಕ್ಕೆ ಇರೋ ಪ್ಲಸ್ ಪಾಯಿಂಟ್ಸ್ ಏನು ಹಾಗೆ ಮೈನಸ್ ಏನು ಅನ್ನೋದನ್ನು ಹೇಳ್ತೇನೆ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕೋಲ್ಕತ್ತಾ ನೈಟ್ ರೈಡರ್ಸ್, ಸನ್ ರೈಸರ್ಸ್ ಹೈದರಾಬಾದ್, ರಾಜಸ್ಥಾನ್ ರಾಯಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇ ಆಫ್ಗೆ ಎಂಟ್ರಿ ನೀಡಿವೆ. May 22 ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಲಿರುವ ಎಲಿಮಿನೇಟರ್ ಮ್ಯಾಚ್ನಲ್ಲಿ ರಾಜಸ್ಥಾನ ಮತ್ತು ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯ ಎರಡೂ ತಂಡಗಳಿಗೆ ಡೂ ಆರ್ ಡೈ ಮ್ಯಾಚ್ ಆಗಿದೆ. ಯಾಕಂದರೆ ಗೆದ್ದ ತಂಡ ಕ್ವಾಲಿಫೈಯರ್ 2 ರೌಂಡ್ಗೆ ಸೆಲೆಕ್ಟ್ ಆದರೆ ಸೋತ ತಂಡ ಟೂರ್ನಿಯಿಂದಲೇ ಹೊರಬೀಳಲಿದೆ. IPLನಲ್ಲಿ ಚೊಚ್ಚಲ ಬಾರಿಗೆ ಚಾಂಪಿಯನ್ ಪಟ್ಟಕ್ಕಿರಲು ಕಾಯ್ತಾ ಇರೋ RCBಗೆ RR ವಿರುದ್ಧದ ಪಂದ್ಯ ತುಂಬಾ ಇಂಪಾರ್ಟೆಂಟ್. ಅಷ್ಟಕ್ಕೂ ಉಭಯ ತಂಡಗಳ ಬಲಾಬಲ ಏನು, ಯಾವ ತಂಡದ ಪ್ರಾಬಲ್ಯ ಹೆಚ್ಚಿದೆ, ಹಿಂದಿನ ಸೀಸನ್ಗಳಲ್ಲಿ ಸೋಲು ಗೆಲುವಿನ ಅಂಕಿಅಂಶಗಳು ಹೇಗಿದೆ ಅನ್ನೋದನ್ನು ಹೇಳ್ತೇನೆ ನೋಡಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ರಾಜಸ್ಥಾನ ರಾಯಲ್ಸ್ IPLನಲ್ಲಿ ಒಟ್ಟಾರೆ 31 ಬಾರಿ ಮುಖಾಮುಖಿಯಾಗಿವೆ. ಈ ಪೈಕಿ ರಾಜಸ್ಥಾನ ರಾಯಲ್ಸ್ ತಂಡ ಗೆದ್ದಿರುವುದು 13 ಬಾರಿ. ಮತ್ತೊಂದು ಕಡೆ ಬೆಂಗಳೂರು ತಂಡ 15 ಬಾರಿ ಗೆಲುವನ್ನು ಸಾಧಿಸಿದೆ. ಅಂದರೆ ಇಲ್ಲಿ ರಾಜಸ್ಥಾನ ರಾಯಲ್ಸ್ ವಿರುದ್ಧ RCB ಮೇಲುಗೈ ಹೊಂದಿರುವುದು ಸ್ಪಷ್ಟವಾಗಿದೆ. ಇನ್ನು ಪ್ಲೇ ಆಫ್ ಹಂತದಲ್ಲಿ RCB ಮತ್ತು RR ತಂಡಗಳು 1 ಬಾರಿ ಎಲಿಮಿನೇಟರ್ ಪಂದ್ಯದಲ್ಲಿ ಮುಖಾಮುಖಿಯಾಗಿವೆ. 2015 ನಡೆದ ಈ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡವನ್ನು 71 ರನ್ಗಳಿಂದ ಸೋಲಿಸಿ RCB ದ್ವಿತೀಯ ಕ್ವಾಲಿಫೈಯರ್ ಅನ್ನು ಪ್ರವೇಶಿಸಿತ್ತು. ಹೀಗಾಗಿ ಈ ಸಲವು ರಾಜಸ್ಥಾನ ವಿರುದ್ಧ ಬೆಂಗಳೂರು ತಂಡವೇ ಗೆಲ್ಲುವ ಫೇವರೇಟ್ ಆಗಿ ಗುರುತಿಸಿಕೊಂಡಿದೆ. ಮತ್ತೊಂದು ವಿಶೇಷ ಅಂದರೆ ಈ ಬಾರಿಯ IPLನ ಮೊದಲಾರ್ಧದ ಪಂದ್ಯಗಳ ವೇಳೆ ಬೆಂಗಳೂರು ತಂಡ ಆಡಿದ 8 ಪಂದ್ಯಗಳಲ್ಲಿ ಕೇವಲ 1 ಮಾತ್ರ ಗೆದ್ದಿತ್ತು. ಬಳಿಕ ನಡೆದ 6 ಪಂದ್ಯಗಳಲ್ಲಿ 6 ಪಂದ್ಯಗಳು ಗೆದ್ದು ಪ್ಲೇ ಆಫ್ ಅನ್ನು ಪ್ರವೇಶ ಮಾಡಿದೆ. ಅರ್ಧ ಸೀಸನ್ ಪೂರ್ತಿ IPL ಟೇಬಲ್ನಲ್ಲಿ ಕೊನೆ ಸ್ಥಾನದಲ್ಲಿದ್ದ RCB 4 ಸ್ಥಾನಕ್ಕೆ ಜಿಗಿದು ಟೇಬಲ್ ಟಾಪರ್ ಆಗಿದ್ದ ರಾಜಸ್ಥಾನ ವಿರುದ್ಧ ಸೆಣಸಲಿದೆ. Season 17 IPL ಟೂರ್ನಿ ಸಾಕಷ್ಟು ದಾಖಲೆಗಳನ್ನು ಬರೆದಿದೆ. ಈ ಆವೃತ್ತಿಯಲ್ಲಿ KKR ಮತ್ತು SRH ತಂಡಗಳ ಬಲಿಷ್ಠ ತಂಡಗಳು ಎನಿಸಿಕೊಂಡಿವೆ. ಆದರೆ ಅಸಲಿ ವಿಷಯ ಅಂದರೆ ಈ ಎರಡೂ ತಂಡಗಳಿಗಿಂತಲೂ RCB ಮೋಸ್ಟ್ ಡೇಂಜರಸ್. ಈ ಬಾರಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪ್ಲೇ ಆಫ್ ಜರ್ನಿಯೇ ರೋಚಕವಾಗಿದೆ. ಲೀಗ್ ಸ್ಟೇಜ್ನಲ್ಲಿ ಅತಿ ಹೆಚ್ಚು ಅಂದರೆ 2758 ರನ್ ಗಳಿಸಿದ ಟೀಮ್ RCB ಆಗಿದೆ. ಜೊತೆಗೆ ಕೇವಲ ಬೌಂಡ್ರಿಗಳಿಂದಲೇ ಬರೋಬ್ಬರಿ 1806 ರನ್ಗಳು ಬಂದಿವೆ. ಒಂದು ಟೀಮ್ ಆಗಿ RCB ಬರೋಬ್ಬರಿ 17 ಅರ್ಧಶತಕಗಳು ದಾಖಲಿಸಿದ್ದು ಅಲ್ಲದೆ ಕೊನೆ 3 ಓವರ್ಗಳಲ್ಲಿ 554 ರನ್ಗಳನ್ನು ಕಲೆ ಹಾಕಿದೆ. ಹೀಗಾಗಿ ಈ ಸೀಸನ್ನಲ್ಲಿ ಮೋಸ್ಟ್ ಡೇಂಜರಸ್ ಟೀಮ್ KKR ಮತ್ತು ಹೈದರಾಬಾದ್ ಅಲ್ವೇ ಅಲ್ಲ, ಬದಲಿಗೆ RCB ಅನ್ನೋದು ಇಲ್ಲಿ ಪ್ರೂವ್ ಆಗಿದೆ. ಹೀಗಿದ್ರೂ RCBಯ ಪ್ಲಸ್ ಹಾಗೂ ಮೈನಸ್ ಏನು ಅನ್ನೋದನ್ನು ಹೇಳ್ತೇನೆ ನೋಡಿ. ಬೆಂಗಳೂರು ತಂಡದಲ್ಲಿ ಅಗ್ರ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ಅವರ ಫಾರ್ಮ್ RCB ತಂಡ ಪ್ಲೇ ಆಫ್ಗೆ ಪ್ರವೇಶ ಮಾಡೋಕ್ಕೆ ಪ್ರಮುಖ ಕಾರಣ. ಕೊಹ್ಲಿ 14 ಇನ್ನಿಂಗ್ಸ್ಗಳಲ್ಲಿ ಆಡಿ 1 ಮತ್ತು 5 ಅರ್ಧಶತಕಗಳೊಂದಿಗೆ ಒಟ್ಟಾರೆ 708 ರನ್ಗಳನ್ನು ಗಳಿಸಿದ್ದಾರೆ. ಆರೆಂಜ್ ಕ್ಯಾಪ್ನಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಇನ್ನು ಆಕ್ರಮಣಕಾರಿ ಆಟ ಮಾತ್ರವಲ್ಲದೆ ಸ್ಥಿರತೆಯನ್ನು ಕೂಡ ಕಾಪಾಡಿಕೊಂಡಿದ್ದಾರೆ. 155.6 ಸ್ಟ್ರೈಕ್ ರೇಟ್ನಲ್ಲಿ ಸ್ಕೋರ್ ಮಾಡ್ತಾ ಇದ್ದಾರೆ. ಇದು ತಂಡದ ಪ್ರಮುಖ ಬಲ. ಇನ್ನು ಬೌಲರ್ಗಳು ಲಯಕ್ಕೆ ಮರಳಿದ್ದು ವಿಕೆಟನ್ನು ಕಬಳಿಸ್ತಾ ಇದ್ದಾರೆ. ಅದರಲ್ಲೂ ಸ್ವಪ್ನಿಲ್ ಸಿಂಗ್ ತಂಡಕ್ಕೆ ಎಂಟ್ರಿ ಕೊಟ್ಟಾಗಲಿಂದ ಪವರ್ ಪ್ಲೇನಲ್ಲಿ ತಂಡ ಮ್ಯಾಜಿಕ್ ಮಾಡ್ತಾ ಇದೆ. ಹಾಗೆ ಕ್ಯಾಮರೂನ್ ಗ್ರೀನ್ ಕೂಡ ಫಾರ್ಮ್ಗೆ ಮರಳಿದ್ದಾರೆ. CSK ವಿರುದ್ಧದ ಪಂದ್ಯದಲ್ಲಿ ಡೆತ್ ಓವರ್ ವೇಳೆ ಆಡಿದ ಮ್ಯಾಕ್ಸ್ವೆಲ್ ಬೌಂಡ್ರಿ ಸಿಕ್ಸರ್ ಸಿಡಿಸಿ ತಾನಿನ್ನೂ ಫಾರ್ಮ್ನಲ್ಲಿ ಇದ್ದೇನಂತ ತೋರಿಸಿಕೊಂಡಿದ್ರು. ಇನ್ನು RCBಯ ದೌರ್ಬಲ್ಯಗಳೇನು ಅಂತ ನೋಡೋದಾದರೆ RCB ತಂಡ ಪ್ರತಿ ಬಾರಿಯೂ ಬ್ಯಾಟಿಂಗ್ನಲ್ಲಿ ಸೀಮಿತ ಆಟಗಾರರನ್ನು ಮಾತ್ರ ನೆಚ್ಚಿಕೊಂಡಿದೆ. ಅದು ಕೂಡ ಅಗ್ರ ಕ್ರಮಾಂಕದ ಬ್ಯಾಟರ್ಗಳೇ ತಂಡದ ಮೇನ್ ಶಕ್ತಿ. ಈ ಋತುವಿನಲ್ಲೂ ಕೂಡ ಪ್ರಮುಖ 3 ಆಟಗಾರರಾದ ಕೊಹ್ಲಿ, ಫಾಫ್ ಡುಪ್ಲೆಸಿ ಮತ್ತು ರಜತ್ ಪಾಟಿದಾರ್ ಮೇಲೆ ತಂಡ ಹೆಚ್ಚು ಅವಲಂಬಿತವಾಗಿದೆ. ಅವರಲ್ಲಿ ಇಬ್ಬರು ಕೈಕೊಟ್ಟರು ಅಂದರೂ ಮಧ್ಯಮ ಮತ್ತು ಕೆಳ ಕ್ರಮಾಂಕದ ಆಟಗಾರರು ಒತ್ತಡದಲ್ಲಿ ಸಿಗ್ತಾರೆ. ಅಲ್ಲಿ ದಿನೇಶ್ ಕಾರ್ತಿಕ್ ಹೊರತಾಗಿ ತಂಡದ ರಕ್ಷಣೆಗೆ ಗಟ್ಟಿಯಾಗಿ ನಿಲ್ಲುವವರು ಯಾರೂ ಇಲ್ಲ. ಇದು ಬದಲಾವಣೆ ಆಗಬೇಕು RCBಯಲ್ಲಿ. ಲೀಗ್ ಹಂತದ ಸೆಕೆಂಡ್ ಹಾಫ್ನಲ್ಲಿ ಬೆಂಗಳೂರು ಪರ ರಜತ್ ಪಾಟಿದಾರ್ RCB ಪಾಲಿಗೆ ಅತ್ಯಂತ ವಿನಾಶಕಾರಿ ಬ್ಯಾಟರ್ ಆಗಿದ್ದಾರೆ. ಸ್ಟ್ರೈಕ್ ರೇಟ್ ಕೂಡ 200+ ಇದೆ. ಹೀಗಾಗಿ ರಾಜಸ್ಥಾನ ವಿರುದ್ಧದ ಪಂದ್ಯದಲ್ಲಿ ಬೆಂಗಳೂರು ತಂಡವೇ ಗೆಲ್ಲುವ ಮೋಸ್ಟ್ ಫೇವರೇಟ್ ಟೀಮ್ ಆಗಿದೆ. ಮಳೆ ನಿಂತರೂ ಮರದ ಹನಿ ನಿಲ್ಲಲ್ಲ ಅನ್ನೋ ಹಾಗೆ IPL ಟೂರ್ನಿಯಿಂದ ಮುಂಬೈ ಇಂಡಿಯನ್ಸ್ ತಂಡ ಹೊರಬಿದ್ದರೂ ಒಳಗಿನ ಬೆಂಕಿ ಮಾತ್ರ ಆರಿಲ್ಲ. ಕ್ಯಾಪ್ಟನ್ ಬದಲಾವಣೆಯಿಂದ ಶುರುವಾದ ಕಿಡಿ ಬಳಿಕ ಸತತ ಸೋಲಿನ ಮೂಲಕ ಕಾಡ್ಗಿಚ್ಚಾಗಿ ಪರಿಣಮಿಸಿದೆ. 5 ಬಾರಿ ಚಾಂಪಿಯನ್ ಆಗಿದ್ದ ತಂಡ 14 ಪಂದ್ಯಗಳ ಪೈಕಿ 10 ಪಂದ್ಯಗಳಲ್ಲಿ ಸೋತು ರೇಸ್ನಿಂದ ಹೊರಬಿದ್ದಿದೆ.
ಆದ್ರೀಗ ಮುಖೇಶ್ ಅಂಬಾನಿ ಒಡೆತನದ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಭಿನ್ನಾಭಿಪ್ರಾಯ ಭುಗಿಲೆದಿದ್ದು ದೊಡ್ಡ ಡ್ಯಾಮೇಜ್ ಉಂಟಾಗುವ ಎಲ್ಲ ಸಾಧ್ಯತೆ ಕೂಡ ಇದೆ. ಮೂವರು ಸ್ಟಾರ್ ಪ್ಲೇಯರ್ಸ್ ತಂಡ ತೊರೆಯಲು ನಿರ್ಧರಿಸಿದ್ದಾರೆ ಎಂಬ ಸ್ಫೋಟಕ ಸುದ್ದಿ ಹಲ್ಚಲೆಬ್ಬಿಸಿದೆ. ಮುಂಬೈ ಇಂಡಿಯನ್ಸ್ ತಂಡದಲ್ಲಾದ ಕ್ಯಾಪ್ಟನ್ ಬದಲಾವಣೆಯೇ ಇದಕ್ಕೆಲ್ಲ ಮೇನ್ ರೀಸನ್. 10 ವರ್ಷಗಳ ಕಾಲ ಮುಂಬೈ ತಂಡವನ್ನು ಲೀಡ್ ಮಾಡಿದ್ದ ರೋಹಿತ್ ಶರ್ಮಾರನ್ನ ಕ್ಯಾಪ್ಟನ್ಸಿಯಿಂದ ಇಳಿಸಿ ಹಾರ್ದಿಕ್ ಪಾಂಡ್ಯಗೆ ಪಟ್ಟ ಕಟ್ಟಿದ್ದೆ ಇದಕ್ಕೆಲ್ಲ ಮೂಲ. ಇದೀಗ ರೋಹಿತ್ ಜೊತೆ ಮತ್ತಿಬ್ಬರು ಸ್ಟಾರ್ ಪ್ಲೇಯರ್ಸ್ ಮುಂಬೈ ತಂಡಕ್ಕೆ ಗುಡ್ ಬೈ ಹೇಳೋಕೆ ಮುಂದಾಗಿದ್ದಾರೆ. ರೋಹಿತ್ ಶರ್ಮಾ ಟೀಮ್ ಇಂಡಿಯಾ ಕಂಡ ಶ್ರೇಷ್ಠ ಆಟಗಾರ, ಮುಂಬೈ ಇಂಡಿಯನ್ಸ್ ಅಭಿಮಾನಿಗಳ ಆರಾಧ್ಯ ದೈವ. ಆದರೆ ಈ ಸಲ ನಾಯಕತ್ವ ಕೈ ತಪ್ಪಿದ್ದಕ್ಕೆ ರೋಹಿತ್ಗೆ ತುಂಬಾನೇ ಅಸಮಾಧಾನ ಇದೆ. ಜೊತೆಗೆ ಇತ್ತೀಚೆಗೆ ತಂಡ ಮತ್ತು ಡ್ರೆಸ್ಸಿಂಗ್ ರೂಮ್ನಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡಿರೋ ಆಡಿಯೋ ಕೂಡ ವೈರಲ್ ಆಗಿತ್ತು. ತಮ್ಮನ್ನ ಫ್ರಾಂಚೈಸಿ ನಡೆಸಿಕೊಂಡಿರೋ ರೀತಿಗೆ ನೊಂದಿರೋ ರೋಹಿತ್ ತಂಡದಿಂದ ಹೊರಬರಲು ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. ಇತ್ತೀಚೆಗಷ್ಟೇ ರೋಹಿತ್ ಈ ಬಗ್ಗೆ ಮಾತನಾಡಿದ ವಿಡಿಯೋ ಕೂಡ ವೈರಲ್ ಆಗಿತ್ತು. ಹಾಗೇನಾದರೂ ರೋಹಿತ್ ಶರ್ಮಾ ಹರಾಜಿಗೆ ಬಂದರೆ ಮುಂದಿನ ವರ್ಷ ಬೇರೆ ತಂಡಗಳು ಖರೀದಿಯನ್ನು ಮಾಡಬಹುದು. ಇನ್ನು ಮುಂಬೈನ ಬೌಲಿಂಗ್ ಬೆನ್ನೆಲುಬಾಗಿರೋ ಬುಮ್ರಾ ಕೂಡ ಒಂದು ಕಾಲನ್ನು ಹೊರಗಿಟ್ಟಿದ್ದಾರೆ. ನಾಯಕತ್ವದ ಅಸಮಾಧಾನದ ಜೊತೆಗೆ ಸಂಭಾವನೆ ವಿಚಾರವೂ ಕೂಡ ವೈಮನಸ್ಸಿದೆ. ಬುಮ್ರಾ ಮುಂಬೈನ ಪ್ರಮುಖ ಬೌಲರ್, ಅವರ ಸಂಭಾವನೆ 12 ಕೋಟಿ ರೂಪಾಯಿ. ಅಗ್ರಮಾನ್ಯ ಬೌಲರ್ ಎನಿಸಿಕೊಂಡಿರುವ ಈ ವೇಗಿಗೆ ಉಳಿದವರಿಗಿಂತ ನೀಡುವ ಸಂಭಾವನೆ ತೀರಾ ಕಡಿಮೆ. ಹೀಗಾಗಿ ಮುಂದಿನ ವರ್ಷ ಐಪಿಎಲ್ ಹರಾಜಿನಲ್ಲಿ ಭಾಗವಹಿಸಿದರೆ 15 ಕೋಟಿಯಿಂದ 25 ಕೋಟಿಗಳವರೆಗೂ ಖರೀದಿ ಮಾಡಬಹುದು ಎಂಬ ನಿರೀಕ್ಷೆಯಲ್ಲಿದ್ದಾರೆ ಬುಮ್ರಾ. ಹಾಗೆ ರೋಹಿತ್ ಶರ್ಮಾ ಬಳಿಕ ತಮಗೆ ನಾಯಕತ್ವ ನೀಡುವ ನಿರೀಕ್ಷೆಯಲ್ಲಿದ್ದರು. ಆದರೆ ಮುಂಬೈ ತಂಡ ಹಾರ್ದಿಕ್ಗೆ ಚಾನ್ಸ್ ನೀಡಿದೆ. ಇದರಿಂದ ಬುಮ್ರಾ ಬೇಜಾರಾಗಿ ತಂಡ ತೊರೆಯಲು ನಿರ್ಧರಿಸಿದ್ದಾರೆ ಎನ್ನಲಾಗ್ತಿದೆ. ಮತ್ತೊಂದು ಕಡೆ ವಿಶ್ವದ ನಂಬರ್ 1 T20 ಬ್ಯಾಟ್ಸ್ಮನ್ ಸೂರ್ಯಕುಮಾರ್ ಯಾದವ್ಗೆ ಮುಂಬೈ ನೀಡ್ತಾ ಇರುವ ಸಂಭಾವನೆ ಕೂಡ ತೀರಾ ಕಡಿಮೆ. 8 ಕೋಟಿ ರೂಪಾಯಿ ಅವರಿಗೆ ನೀಡಲಾಗ್ತಾ ಇದೆ. ಹೀಗಾಗಿ ಹರಾಜಿನಲ್ಲಿ ಭಾಗವಹಿಸಿದರೆ ಹೆಚ್ಚಿನ ಸಂಭಾವನೆ ಪಡೆಯುವ ಯೋಚನೆಯಲ್ಲಿದ್ದಾರೆ ಎನ್ನಲಾಗ್ತಿದೆ. ಇದೇ ಕಾರಣಕ್ಕೆ ತಂಡದಿಂದ ಹೊರಹೋಗಲು ನಿರ್ಧರಿಸಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಿದೆ. ಸದ್ಯ ತಂಡದ ಸೋಲು ಮತ್ತು ತಂಡದಲ್ಲಿನ ಭಿನ್ನಾಭಿಪ್ರಾಯ ಮುಂಬೈ ಫ್ರಾಂಚೈಸಿಗೂ ದೊಡ್ಡ ತಲೆನೋವಾಗಿದೆ. 2025ರ ಐಪಿಎಲ್ ಹರಾಜಿನಲ್ಲಿ ಮುಂಬೈ ತಂಡ 4 ಆಟಗಾರರನ್ನು ಉಳಿಸಿಕೊಳ್ಳುವುದೇ ದೊಡ್ಡ ಸವಾಲಾಗಿದೆ. ಅದರೀಗ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ಜಸ್ಪ್ರೀತ್ ಬುಮ್ರಾ ಈ ತಂಡದಿಂದ ಹೊರಹೋಗಲು ನಿರ್ಧರಿಸಿದ್ದು ಮುಂಬೈ ತಂಡ ಅವರ ಮನವೊಲಿಕೆಗೆ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ರೋಹಿತ್ ಅಭಿಮಾನಿಗಳು ನೀವು ಮುಂಬೈ ತಂಡ ಬಿಟ್ಟು ಬೇರೆ ತಂಡಕ್ಕೆ ಬನ್ನಿ ಎಂದು ಸಲಹೆ ನೀಡ್ತಾ ಇದ್ದಾರೆ. ಅದರಲ್ಲೂ RCB ಫ್ಯಾನ್ಸ್ ಅಂತೂ ನಮ್ಮ ತಂಡಕ್ಕೆ ಬಂದರೆ ನಿಮ್ಮನ್ನು ತಲೆ ಮೇಲೆ ಹೊತ್ತು ಮೆರೆಸ್ತೇವೆ ಅಂತಿದ್ದಾರೆ. ಒಟ್ಟಿನಲ್ಲಿ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ತೆಗೆದುಕೊಂಡ ಒಂದು ನಿರ್ಧಾರ ಇಡೀ ತಂಡದ ಒಗ್ಗಟ್ಟನ್ನೇ ಒಡಿತಾ ಇದೆ. ಈ ಒಳಜಗಳ ಒಳೇಟಿನ ಪರಿಣಾಮ ಮುಂದೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಇದೆಲ್ಲವನ್ನು ಫ್ರಾಂಚೈಸಿ ಹೇಗೆ ನಿಭಾಯಿಸುತ್ತೆ ಅನ್ನೋದೇ ಈಗಿರುವ ಪ್ರಶ್ನೆ. ಶನಿವಾರದ ಮಹತ್ವದ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆದ್ದು RCB ಪ್ಲೇಆಫ್ ಪ್ರವೇಶ ಪಡೆದಿತ್ತು. ಇದೀಗ ಎಲಿಮಿನೇಟರ್ ಪಂದ್ಯದಲ್ಲಿಯೂ ಇಂಥದ್ದೇ ಗೆಲುವು ಸಿಗಲಿ ಅಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಅಭಿಮಾನಿಗಳು ಶಕ್ತಿ ದೇವತೆ ಬನಶಂಕರಿ ತಾಯಿಯ ಮೊರೆ ಹೋಗಿದ್ದಾರೆ. ಬನಶಂಕರಿ ದೇವಿಗೆ RCB ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಬುಧವಾರ ಬೆಳಗ್ಗೆ ಮತ್ತೊಂದು ವಿಶೇಷ ಪೂಜೆ ಬನಶಂಕರಿ ದೇವಿಗೆ ನೆರವೇರಲಿದೆ. ಪೂಜೆಗೆ ಬೇಕಾದ ವ್ಯವಸ್ಥೆಗಳನ್ನು ದೇವಾಲಯವೂ ಮಾಡಿಕೊಂಡಿದೆ. RCB ಈ ಸಲ ಕಪ್ ಗೆಲ್ಲಬೇಕೆನ್ನುವುದೇ ಅಭಿಮಾನಿಗಳ ಆಸೆಯಾಗಿದೆ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣವನ್ನು CBI ತನಿಖೆಗೆ ವಹಿಸುವಂತೆ ಒತ್ತಾಯಿಸಿ ಮಾಜಿ CM HD ಕುಮಾರಸ್ವಾಮಿ ಹೈಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ. CBI ತನಿಖೆ ಬಗ್ಗೆ ಕಾನೂನು ತಜ್ಞರ ಜೊತೆ HDK ಚರ್ಚೆ ನಡೆಸಿದ್ದಾರೆ. ಕಾನೂನಿನಲ್ಲಿ ಏನೇನು ಅವಕಾಶಗಳಿವೆ ಎಂಬುದರ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಈ ಮೂಲಕ ಮುಂದಿನ ಕಾನೂನು ಹೋರಾಟಕ್ಕೆ HD ಕುಮಾರಸ್ವಾಮಿ ರೆಡಿಯಾಗಿದ್ದಾರೆ. CBIಗೆ ವಹಿಸಲು ರಾಜ್ಯಪಾಲರನ್ನು JDS ಈ ಹಿಂದೆಯೇ ಭೇಟಿಯಾಗಿತ್ತು. ರಾಜಭವನಕ್ಕೆ ನಿಯೋಗ ತೆರಳಿ ಮನವಿಯನ್ನು ಕೂಡ ಸಲ್ಲಿಸಿತ್ತು. ಅಮೆಜಾನ್ ಸಂಸ್ಥಾಪಕ ಜೆಫ್ ಬೆಜೋಸ್ ಅವರ ಬ್ಲೂ ವರ್ಜಿನ್ನಲ್ಲ NS-25 ಮಿಷಿನ್ನ ಭಾಗವಾಗಿ ಬಾಹ್ಯಾಕಾಶ ಪ್ರವಾಸ ಕೈಗೊಂಡಿದ್ದಾರೆ. ಈ ಮೂಲಕ ಬಾಹ್ಯಾಕಾಶ ಪ್ರವಾಸ ಕೈಗೊಂಡ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಭಾರತದ ಆಂಧ್ರಪ್ರದೇಶ ಮೂಲದವರಾದ ಗೋಪಿ ತೋಟಕೂರ ಮೊದಲು ಭಾರತೀಯ ಬಾಹ್ಯಾಕಾಶ ಪ್ರವಾಸಿ ಮತ್ತು ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ 2ನೇ ಭಾರತೀಯರಾಗಿ ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.